ವೇದಿಕೆ ಮೇಲಿರುವಂಥವ್ರಿಗೆ ಎದುರು ಕೂತಿರೋರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಇಂಟ್ರಡಕ್ಷನ್ ಇನ್ನೇನು ಕೊಡೋದು ಬೇಡ, ಆ ಹುಡುಗ ತುಂಬ ಚೆನ್ನಾಗಿ ಶುದ್ಧವಾದ ಕನ್ನಡದಲ್ಲೆಲ್ಲ ಹೇಳ್ಬಿಟ್ಟ. ಸಾಮಾನ್ಯವಾಗಿ ಮಕ್ಕಳಿಗೆ ಒಂದು ಮನೆ ಕಡೆಯಿಂದ ಒಂದು ಪ್ರೆಷರ್ ಇರುತ್ತೆ, ಮೂರ್ತು ಓದು 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 ಅಂತ. ಈ ಥರ ಒಂದು ಆರ್ಟ್ ಫೀಲ್ಡಲ್ಲಿ ಬಿಡೋದು ತುಂಬ ಅಪರೂಪ. ಅದು ಈಗ ಈ ಕಂಪ್ಯೂಟರ್ ಬಂದಮೇಲಂತೂ ಮೂರತ್ತು ಕಂಪ್ಯೂಟರ್ ಮುಂದೆ ಸೆಟ್ ಮಾಡ್ಬಿಡ್ತಾರೆ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಾನು ನನ್ನ ತಮ್ಮ ಇಬ್ಬರು ಆ್ಯಕ್ಟರ್ಸು, ನಾನು ನನ್ನ ತಮ್ಮ ನನ್ನ ಹೆಂಡತಿ ನನ್ನ ತಮ್ಮನ ಹೆಂಡತಿ ಎಲ್ಲ ನಾವೆಲ್ಲ ಆರ್ಟ್ ಫೀಲ್ಡಲ್ಲೇ ಇರೋದು, ಎಲ್ಲರೂ ಆ್ಯಕ್ಟಿಂಗು ಡ್ಯಾನ್ಸು ಅಂತ. ನಾವೆಲ್ಲ ಓದುವಾಗ ಆವಾಗೆಲ್ಲ ಔಟ್ಡೋರ್ ಗೇಮ್ಸ್ ಜಾಸ್ತಿ, ಗೋಲಿ ಆಡೋದು ಅದು ಇದು ಹಿಂಗೆಲ್ಲ ಅಲ್ಲೂ ಹಾಳಾಗೋಗ್ಬಿಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಕರ್ಕೊಂಡೋಗಿ ಕಲಾಸಂಕುಲ ಅಂತ ಹೋಗಿತ್ತು ನಮ್ಮ ಏರಿಯಲ್ಲಿ, ಕುಮಾರಸ್ವಾಮಿ ಅಂತ. ನಾನಿರೋದು ಬಂಕಶಂಕರಿ. ಸೊ ಅಲ್ಲಿ ಬಲವಂತವಾಗಿ ತುರುಕಿದೆ ಆ್ಯಕ್ಚುಲಿ ನಮ್ಮನ್ನ, ನಮ್ಗೆ ಇಷ್ಟನೇ ಇಲ್ಲ ಏನು ನಾಟಕ ಅಂತೆ ಡ್ಯಾನ್ಸ್ ಅಂತೆ ಕರಾಟೆ ಕ್ಲಾಸ್ ಅಂತೆ ಅಂತ. ನಾವು ಅವತ್ತು ಏನು ಒಂದು ಹಾಬಿ ಅಂತ ತೊಗೊಂಡ್ವಿ, ಇವತ್ತು ನಮಗದು ಪ್ರೊಫೆಷನ್ ಆಗೋಯ್ತು. ಸೊ ಯಾರ್ಯಾರು ಅನ್ನ ಎಲ್ಲೆಲ್ಲಿ ಎಳ್ಕೊಂಡು ಹೋಗುತ್ತೆ ಅಂತ ಋಣ ಅನ್ನೋದೇ ಗೊತ್ತಿರೋದಿಲ್ಲ. ಸೊ ಏನು ಕಲಿತೀರ ಮನಸ್ಸಿಟ್ಟು ಕಲೀರಿ, ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗ್ತದೆ. ಇವತ್ತು ಏನೇನೋ ಕಾರ್ಯಕ್ರಮಗಳಿದೆ ಅಂತ ಕೇಳ್ಪಟ್ಟೆ. ನನಗೆ ಸ್ವಲ್ಪ ಮುಂಚೆ ಈ ವಿಷಯ ಗೊತ್ತಾಗಿದ್ರೆ ನಾನು ಆ್ಯಕ್ಚುಲಿ ರಜಾ ತೊಗೊಂತಿದ್ದೆ ಪಾಪ, ನನ್ನನ್ನು ಶೂಟಿಂಗಿಂದ ಕರ್ಕೊಂಬಂದ್ರೆ ಈಗ ಇಲ್ಲೇ ರೆಸ್ಟ್ ಆಫ್ ಕೋಡಲ್ಲಿ ಶೂಟಿಂಗ್ ನಡೀತದೆ, ಪರ್ಮಿಷನ್ ತೊಗೊಂಡು ಬಂದಿದ್ದೀನಿ. ಮೂರತ್ತು ನಾವು ವೇದಿಕೆ ಮೇಲಿದ್ದು ನಿಮ್ಮನ್ನು ರಂಜಿಸ್ತಾ ಇರ್ತೀವಿ. ನನಗೆ ಯಾವಾಗಲೂ ಅದೇ, ನನಗೊಂದು ಹೊಟ್ಟೆಯವರು ಏನಂದರೆ ಒಂದು ಸ್ಟೇಜ್ ಮೇಲೆ ಇರ್ತೀವಿ ಇಲ್ಲ ಬಿಹೈಂಡ್ ಬ್ಯಾಕ್ ಸ್ಟೇಜಲ್ಲಿ ಇರ್ತೀವಿ, ಮೇಕಪ್ ಮಾಡ್ಕೊತ ಇರ್ತೀವಿ. ಅಪರೂಪ, ನಿಮ್ಮ ಜಾಗದಲ್ಲಿ ಕೂತು ನೋಡೋದು ನನಗೆ ತುಂಬ ರೇರ್ ಅದು. ಸೊ ಈ ಥರದ ಒಂದು ಅವಕಾಶ ಸಿಕ್ಕ, ನಾನು ಗೆಸ್ಟಾಗಿ ಎಲ್ಲಿ ಕರೆದ್ರೂ ನಾನು ಸ್ವಲ್ಪ ಹಿಂದೆಟ್ ಹಾಕ್ತೀನಿ ಹೋಗೋದಕ್ಕೆ, ಯಾರು ಹೋಗ್ತಾರೆ ಅಂತ. ಮಕ್ಕಳದು ಅಂದಾಗ ಮಾತ್ರ ಹೋಗ್ಬಿಡ್ತೀನಿ, ಹೆಂಗೋ ಒಂದು ಟೈಮ್ ಅಡ್ಜಸ್ಟ್ ಮಾಡ್ಕೊಂಬಂದ್ಬಿಡ್ತೀನಿ. ಸೊ ಇವತ್ತು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ, ಎಲ್ಲ ಮಕ್ಕಳಿಗೂ ಗುಡ್ ಲಕ್ ಹೇಳ್ತಾ ನಾನು ನಿಮ್ಮ ಭಾಷಣನ ಮುಗಿಸ್ತೀನಿ. ಥ್ಯಾಂಕ್ ಯು.